सरकार विरुद्ध समर सारे अंगनवाड़ी कार्यकर्तरु ऑफलाइन नेमकाति आग्रह नौकरू अनिर्दिष्टावधि प्रतिभटन हमको नवंबर 20 कार्यकर्तर सहायकियर नेमकाति आग्रह सोमवार बेगे 11 गंटे अंगनवाड़ी कार्यकर्तर प्रोटेस्ट इतने बेंगलूरिन फ्रीडम पार्क एआईटीयूसी जयम्मा नेतृत्व में धरणिया मुंदाता विविध बेड़े अनेक बारी प्रतिभटन अहोरात्रि प्रतिभटने सो इवर प्रतिभटनेलू कूड़ा आलव सरकार केवल आश्वासन कोलसमु इवर बेड़ेस्ता इन कांग्रेस पक्ष अधिकार बरकू मुना अंगनवाड़ी कार्यकर्तर बेड़ेस्ती अंत आरने ग्यारंटी अट्ठी प्रियांका गांधी कूड़ा अथवा भरोसा अंत रोच्चिगेद्दिदारे अंगनवाड़ी कार्यकर्तर प्रतिभटने के कारण नोड़ता हमोण नोड़ी बेंगलूरु नगर दी 2877 अंगनवाड़ी केंद्र कार्यनिर्वहिसुत्ता इवे ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು 430 ಸಹಾಯಕಿಯರ ಹುದ್ದೆ 1198 ಖಾಲಿ ಇವೆ ಈ ಹುದ್ದೆಗಳಿಗೆ 3ರಿಂದ 4 ವರ್ಷದಿಂದ ನೌಕರರನ್ನ ನೇಮಕಾನೆ ಮಾಡಿಲ್ಲ ಅಲ್ಲ ಅಂಗನವಾಡಿ ಕೇಂದ್ರಗಳಿದೆ ಹುದ್ದೆಗಳು ಖಾಲಿ ಇದೆ ಎಷ್ಟೋ ಕಡೆಗಳಲ್ಲಿ ಒಬ್ಬೊಬ್ಬರೇ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಸಹಾಯಕಿಯರಾಗಿ ಆಯ್ತಾ ಅವರೇನೇ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಮಾರ್ಚ್ 5ನೇ ತಾರೀಕಿನಂದು ಭೌತಿಕ ನೇಮಕಾತಿ ಪ್ರಕಟಣೆ ಹೊರಡಿಸಿದ್ದು ಸಾಕಷ್ಟು ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ನೋಡ್ತಾ ಇದೀವಿ ಆಫ್ಲೈನ್ ನೇಮಕಾತಿ ಮಾಡಿ ಯಾಕಂದ್ರೆ ಎಷ್ಟೋ ಅಂಗನವಾಡಿಗಳಲ್ಲಿ ಒಬ್ಬೊಬ್ಬರೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತುಂಬಾನೇ ಕಷ್ಟಕರವಾದಂತಹ ಕೆಲಸ ಮಕ್ಕಳನ್ನು ನಿಭಾಯಿಸೋದು ಅವರಿಗೆ ಅಡಿಗೆನೂ ಮಾಡ್ಕೊಡೋದು ಅಂತಂದ್ರೆ ಅದು ಆಗೋದಿಲ್ಲ ಆದ್ರೆ ಈ ನೇಮಕಾತಿ ವಿಳಂಬ ಆಗ್ತಾ ಇರೋದು ಯಾಕೆ ಸೊ ಇವರು 20ನೇ ತಾರೀಕಿನಿಂದ ಹಾಗಾದ್ರೆ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರಾ ಮನವೊಲಿಸುವಂತಹ ಪ್ರಯತ್ನಗಳೇನಾದರೂ ಆಗುತ್ತಾ ಶಿಲ್ಪ ಗಣಿತವಾಗಿ ಸರ್ಕಾರದ ವಿಚಾರ ನೋಡೋದಾದ್ರೆ ಅಂಗನವಾಡಿ ಕಾರ್ಯಕರ್ತರ ಒಂದು ಕೊಡುಗೆ ಏನಂತ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಯಾಕಂದ್ರೆ ಮಕ್ಕಳ ವಿಚಾರದಲ್ಲಿ ಅಸುಗುಸುಗಳ ವಿಚಾರದಲ್ಲಿ ಸಾಗ ಮೊದಲ ಪ್ರಯತ್ನದಲ್ಲಿ ಕೆಲಸ ಮಾಡುವಂತದ್ದೇ ಇವರು ಈ ಒಂದು ವಿಚಾರದಲ್ಲಿ ಸದ್ಯ ಬೆಂಗಳೂರಿನಲ್ಲಿ ಇರುವಂತ ಅಂಗನವಾಡಿಗಳು ಅಂಗನವಾಡಿಗಳಲ್ಲಿ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಕೆಲಸ ಮಾಡುತ್ತಿದ್ದಾರೆ ಇನ್ನುಳಿದಂತೆ ಸರಿಸುಮಾರು 63% ಬೆಂಗಳೂರಿನಲ್ಲಿ ಇರುವಂತ ಅಂಗನವಾಡಿ ಕೇಂದ್ರಗಳಲ್ಲಿ ಸಹಾಯಕರಾಗಲಿ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರನ್ನ ತೆಗೆದುಕೊಳ್ಳುವಂತ ಕೆಲಸ ಸದ್ಯ ಸರ್ಕಾರ ಮಾಡಿಲ್ಲ ಅವರನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಅಲವಾಗಿ ಪ್ರತಿಭಟನೆ ಮೂಲಕವಾಗಿ ಆಗ್ರಹಿಸಿದ್ರು ಕೂಡ ಸದ್ಯ ಈ ಒಂದು ವಿಚಾರವಾಗಿ ಸರ್ಕಾರ ಇನ್ನೂ ಕೂಡ ಗಮನಕ್ಕೆ ತೆಗೆದುಕೊಂಡಿಲ್ಲ ಜೊತೆಗೆ ಸಂಬಂಧಪಟ್ಟ ಇರುವಂತ ಇಲಾಖೆ ಕೂಡ ಈ ಕೆಲಸಗಾರರನ್ನ ತೆಗೆದುಕೊಳ್ಳಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದೆ ಹೀಗಾಗಿ ಎಟಿಸಿ ನೇತೃತ್ವದ ಒಂದು ಜಯಮೌರ ನೇತೃತ್ವದಲ್ಲಿ ಇದೇ ತಿಂಗಳ 20ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮೂಲಕವಾಗಿ ಆಗ್ರಹವನ್ನ ವ್ಯಕ್ತಪಡಿಸಲಿಕ್ಕೆ ಸದ್ಯ ಮುಂದಾಗ್ತಾ ಇರುವಂತದ್ದು ಆದಷ್ಟು ಬೇಗ ಈ ಒಂದು ಪ್ರತಿಭಟನೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಉತ್ತರ ಕೊಡಬೇಕು ಒಂದು ವೇಳೆ ಉತ್ತರ ಕೊಡದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಎನ್ನುವಂತದ್ದು ಏನು ಬೆಂಗಳೂರು ಮೂಲದವರಿಂದ ಏನಾಗ್ತಾ ಇದೆ ಅದು ಇನ್ನೂ ರಾಜ್ಯಾದ್ಯಂತ ವಿಸ್ತರಿಸುವಂತ ಕೆಲಸ ಆಗುತ್ತೆ ಅನ್ನುವಂತದ್ದು ಸದ್ಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹೀಗಾಗಿ ಇರುವಂತಹ ಹುದ್ದೆಗಳನ್ನು ಸದ್ಯ ಆದಷ್ಟು ಬೇಗ ನೀವು ಕಂಪ್ಲೀಟ್ ಮಾಡಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಎನ್ನುವಂತದ್ದು ಇನ್ನೂ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ಪತ್ರವನ್ನು ಸರ್ಕಾರದ ಮಟ್ಟಕ್ಕೆ ಜಯಮ್ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂತದ್ದು ಆ ಪತ್ರ ಸಂಬಂಧಪಟ್ಟಾಗಿ ನೋಡೋದಾದ್ರೆ 20ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಮೂಲಕವಾಗಿ ಆಗ್ರಹವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡಲಾಗ್ತದೆ ಅದಕ್ಕೂ ಉತ್ತರವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಇವರ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ ಶಿಲ್ಪ ಓಕೆ ಓಕೆ ಧನ್ಯವಾದ ಡೀಟೇಲ್ಸ್ಗಾಗಿ ಮಂಜುನಾಥ್ ನೋಡ್ತಾ ಇದೀವಿ ಒಂದು ಕಡೆ ಪ್ರತಿಭಟನೆ ಅಂದ್ರೆ ನೇಮಕಾತಿಯನ್ನ ಮಾಡಿ ಅನ್ನೋದು ಅಷ್ಟನೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಯಾಕೆ ನೇಮಕಾತಿಯ ವಿಳಂಬ ಆಗ್ತಾ ಇದೆ ನೇಮಕಾತಿಯನ್ನ ಮಾಡದೇ ಇರೋದಕ್ಕೆ ಕಾರಣಗಳೇನು ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಮುಂದಿಟ್ಕೊಂಡಿದ್ದಾರೆ ಸೋ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಕಾತು ನೋಡಬೇಕಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ